3 ತಿಂಗಳಲ್ಲಿ ಒಂದು ಪಾಂಪ್ಲೆಟ್ ನಾವು ಹೊರಡಿಸಿ ಎಲ್ಲ ಜನನಿಬಿಡ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಮಾಸ್ಕ್ ವಿತರಣೆ ಮತ್ತು ಸ್ಯಾನಿಟೈಸರ್ ಯಾಕೆ ಯೂಸ್ ಮಾಡಬೇಕು ಅನ್ನೋ ಬಗ್ಗೆ ಜಾಗೃತಿ ಮೂಡಿಸುವಂತ ಪಾಂಪ್ಲೆಟ್ ಹಂಚಿದ್ದೀವಿ 3 ತಿಂಗಳ ಈಗ ಹೊಸದಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಹ ಆರೋಗ್ಯ ಹಸ್ತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ರಾಜ್ಯದ ಅದರೊಳಗೆ ಏನಂದ್ರೆ ಎಲ್ಲಿ ಮನೆ ಮನೆಗೆ ಭೇಟಿ ಮತ್ತು ಎಲ್ಲರೂ ಜಾಸ್ತಿ ಜನ ಸೇರಿದ ಜಾಗದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಅವರ ಟೆಂಪರೇಚರ್ ನ ಟೆಸ್ಟ್ ಮಾಡೋದು ಅಂದ್ರೆ ಇದರೊಳಗೆ ಯಾರಿಗೂ ನಾವು ಬಲತ್ಕಾರ ಮಾಡ್ತಿಲ್ಲ ಅವರಿಗೆ ಈ ಉತ್ತರ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸೋದು ಅಭಯ ಹಸ್ತ ಆರೋಗ್ಯ ಹಸ್ತ ಅನ್ನೋ ಕಾರ್ಯಕ್ರಮದಲ್ಲಿ ನಾವೇನು ಇಲ್ಲಿ ಈಗ ನಿಮ್ಮ ಸಮ್ಮುಖದಲ್ಲಿ ಪತ್ರಕರ್ತರಿಗೆ ನಾವೇನು ಮಾನಿಟರಿಂದ ನಮ್ಮ ಟೆಂಪರೇಚರ್ ನ ಯಾವ ತರ ಟೆಸ್ಟ್ ಮಾಡಿದ್ರು ಮತ್ತು ಹಾರ್ಟ್ ಬೀಟ್ ನ ಇದನ್ನು ಸಹ ಮೊನ್ನೆ ನಾವು ಗಣಪತಿ ಹಬ್ಬದಲ್ಲಿ ಅಲ್ಲಿ ರಾಜಕೀಯ ಹೊರತಾಗಿ ಅಲ್ಲಿ ರಾಜಕಾರಣ ಮಾಡಿಲ್ಲ ಅದು ಪಕ್ಷದ ಚಿಹ್ನ ತೋರಿಸಿಲ್ಲ ಸುಮಾರು 15 ಗಣಪತಿ ಜಾಗದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗಿಂತ ಆ ಗಣಪತಿಯ ಸದಸ್ಯರಿಗೆ ನಾವು ಈ ಮಾನಿಟರ್ ಮತ್ತು ಪಲ್ಸ್ ಮೀಟರ್ ನ ಒದಗಿಸಿದ್ದು ಸುಮಾರು 3000 ಜನ ಮೊನ್ನೆ ಗಣಪತಿ ಹಬ್ಬದ ದಿನ ಈ ಕೊರೋನಾ ಬಾಡಿ ಟೆಂಪರೇಚರ್ ಮತ್ತು ಇದನ್ನ ಪರೀಕ್ಷೆ ಮಾಡಿದ್ದೀವಿ ಅದರ ಬಗ್ಗೆ ನಮ್ಮ ದಾಖಲೆ ಇಟ್ಕೊಂಡಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಆಟೋ ನಮ್ಮ ಯಾಕಂದ್ರೆ ಈಗ ಏನಾಗಿದೆ ಈ ಮಾಸ್ಕ್ ಅನ್ನೋದನ್ನ ಎಲ್ಲ ಜನ ಮರ್ತ್ಬಿಟ್ಟಾರೆ ಎಷ್ಟೋ ಜನ ಇವತ್ತು ಪೇಟೆಗೆ ಹೋದ್ರೆ ನೀವೆಲ್ಲ ಜನರು ವಿತೌಟ್ ಮಾಸ್ಕ್ ಓಡಾಡ್ತಿರ್ತಾರೆ ವಿತೌಟ್ ಮಾಸ್ಕ್ ವ್ಯಾಪಾರ ಮಾಡ್ತಾ ಇದ್ದಾರೆ ಈ ಸ್ಯಾನಿಟೈಸರ್ ಸ್ಟಾರ್ಟಿಂಗ್ ಒಂದೆರಡು ತಿಂಗಳು ಎಲ್ಲ ಕಚೇರಿಗಳು ಕಾಣ್ತಿದ್ವು ಅಥವಾ ಎಲ್ಲರ ಮನೆಯಲ್ಲಿ ಕಾಣ್ತಿದ್ವು ಅಥವಾ ಯಾವುದೇ ವೆಹಿಕಲ್ ಇದ್ರೆ ಜೋಬಳಕ್ಕೆ ಓಡಾಡ್ತಿದ್ರು ಎಲ್ಲೋದ್ರು ಕೈ ಸ್ಪ್ರೇ ಮಾಡ್ಕೊಂಡು ಅದು ಸಹ ಇವತ್ತು ನೆಗ್ಲೆಕ್ಟ್ ಆಗಿದೆ ಅದು ಕಾರಣ ಏನಂದ್ರೆ ಜನರಲ್ಲಿ ಸ್ವಲ್ಪ ನಾವು ಜಾಗೃತಿ ಮೂಡಿಸಲು ವಿಫಲರಾಗ್ತೀವಿ ರಾಜಕೀಯ ಪಕ್ಷವಾಗಿ ನಮ್ದು ಜವಾಬ್ದಾರಿ ಇರುತ್ತೆ ಆದ್ರಿಂದ ನಾವು ಈ ಜಾಗೃತಿ ಮೂಡಿಸೋ ಕಾರ್ಯಕ್ರಮನ ಎಲ್ಲ ಕಡೆ ಹಮ್ಮಿಕೊಂಡಿದ್ವಿ ಮತ್ತೆ ಮೋರ್ ಓವರ್ ನಾನು ಯಾಕೆ ಇವತ್ತು ಇಲ್ಲಿ ಪತ್ರಿಕೆಯ ಮುಂದೆ ನಾವು ಕೂತಿದ್ದೀವಿ ಅಂದ್ರೆ ನಿಮ್ಗಳ ಸಹಕಾರ ನನಗೆ ಅತ್ಯಂತ ಮುಖ್ಯ ಯಾಕಂದ್ರೆ ಇವತ್ತು ಇದು ಯಾವುದೇ ರಾಜಕೀಯ ಸಮಸ್ಯೆ ಅಲ್ಲ ಸಾಮಾಜಿಕ ಸಮಸ್ಯೆ ಈ ಕೊರೋನಾ ಅನ್ನೋದು ಸಾಮಾಜಿಕ ಸಮಸ್ಯೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ದಂಗೆ ಇದನ್ನ ಎಲ್ಲರೂ ಓಡಿಸೋದೆ ಓಡಿಸುವಂತ ಸಂದರ್ಭ ಇದು ಆದ್ರೆ ಈಗ ಮಾರ್ಚ್ ತಿಂಗಳಿಂದ ಇಲ್ಲಿದ್ದಂಗ ಸಾಗರ ಟೌನ್ನಲ್ಲಿ ಸಾಗರ ನಗರ ಆಡಳಿತದವರು ಕೊರೋನಾ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಆದ್ರೆ ಕೆಲಸ ಯಾವ ರೀತಿ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಒಟ್ಟು ಮೊನ್ನೆ ತನಕ ನಿನ್ನೆದು 5-6 ಸೇರಿಸಿದ್ರೆ 122 123 ಆಗುತ್ತೆ ಒಟ್ಟು ಮೊನ್ನೆ ತನಕ 118 ಜನ ಪಾಸಿಟಿವ್ ಪೇಷಂಟ್ ಗಳಂದ್ರೆ ಕೊರೋನಾ ಟೆಸ್ಟಿಂಗ್ಗೆ ಒಳಪಟ್ಟಿದ್ರು 118 ಜನ ಐಡೆಂಟಿಫೈ ಮಾಡಿದ್ರು ಆ ಸಂಬಂಧಪಟ್ಟಂಗೆ ಸಾಗರ ಟೌನ್ನಲ್ಲಿ 70 ಕಂಟೈನ್ಮೆಂಟ್ ಜೋನ್ ಅಂತ ಮಾಡಿ ಅದನ್ನ ಸೀಲ್ ಡೌನ್ ಮಾಡೋದು ಅಥವಾ ಅಲ್ಲಿ ಬೇರೆ ಬೇರೆ ತರಹದ ಅನುಕೂಲವನ್ನು ಮಾಡ್ಕೊಳ್ಳೋದು ಅಥವಾ ಜನರಲ್ಲಿ ಜಾಗೃತಿ ಮೂಡಿಸುವಂತ ಅಥವಾ ಬೇರೆ ಕೆಲಸಗಳನ್ನು ನಗರಸಭೆ ಮಾಡಿದ್ರು ಆದ್ರೆ ಏನಾಗಿದೆ ಅಂದ್ರೆ ರಾಜ್ಯ ಸರ್ಕಾರದವರು ನಾವು ಪ್ರತಿ ಜಿಲ್ಲೆಗೂ ಜಿಲ್ಲಾಧಿಕಾರಿಗಳ ಮೂಲಕ ಕರೋನಾ ಸಂಬಂಧಪಟ್ಟಂಗೆ ನಾವು ಅನುದಾನಗಳನ್ನು ಬಿಡುಗಡೆ ಮಾಡ್ತಿದ್ದೀವಿ ಕೊಡ್ತಾ ಇದೀವಿ ಅಂತ ಪ್ರಚಾರ ತಗೊಂಡಿದೆ ಆದ್ರೆ ಸಾಗರ ನಗರಸಭೆಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಸಾಗರದ ಜನತೆಗೆ ನಾನು ಕಾಂಗ್ರೆಸ್ ಪಕ್ಷದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಖರ್ಚು ವೆಚ್ಚಗಳು ಏನು ಕಂಟೈನ್ಮೆಂಟ್ ಜೋನ್ ಇರ್ಬೋದು ಅಥವಾ ಆ ಸಂಬಂಧಪಟ್ಟಂಗೆ ಸೀಲ್ ಡೌನ್ ಮಾಡಿದಿರ್ಬೋದು ಅಥವಾ ಆ ಸಂಬಂಧಪಟ್ಟಂಗೆ ಜನರ ಮಧ್ಯೆ ಪ್ರಚಾರ ಮಾಡಿದಿರ್ಬೋದು ಅಥವಾ ಟೌನ್ ವ್ಯಾಪ್ತಿ ಎಲ್ಲೆಲ್ಲಿ ಕರೋನಾ ಕಂಡಿತ್ತು ಆ ಜಾಗದಲ್ಲಿ ಸ್ಯಾನಿಟೈಸರ್ ಮಾಡಿರ್ಬೋದು ಇವೆಲ್ಲದೂ ಸಹ ಒಂದು ದೊಡ್ಡ ಪ್ರಮಾಣದ ಖರ್ಚೆ ಒಂದು ಎಕ್ಸ್ಪೆಂಡಿಚರ್ ಬರುತ್ತೆ ಆದ್ರೆ ಜಿಲ್ಲಾ ಆಡಳಿತ ಇರ್ಬೋದು ಅಥವಾ ನಮ್ಮ ತಾಲೂಕು ಆಡಳಿತ ಸಾಗರ ನಗರಸಭೆಗೆ ಒಂದೇ ಒಂದು ರೂಪಾಯಿನೂ ಸಹ ಇವತ್ತಿನ ತನಕ ಅನುದಾನ ಬಿಡುಗಡೆ ಮಾಡಿಲ್ಲ ಕರೋನಾ ಸಂಬಂಧಪಟ್ಟಂಗೆ ಈ ಎಲ್ಲಾ ಎಕ್ಸ್ಪೆಂಡಿಚರ್ಗಳನ್ನು ಸಹ ಜನರು ಕಟ್ಟುವಂತಹ ಕಂದಾಯ ಏನು ರೆವಿನ್ಯೂ ನಾವು ಪೇಮೆಂಟ್ ಮಾಡ್ತೀವಿ ಆ ಜನರಲ್ ಫಂಡಿಂದ ನಗರಸಭೆ ಖರ್ಚು ಮಾಡ್ತಾ ಇದೆ ಹಾಗಾದ್ರೆ ಸಾಗರ ನಗರಸಭೆನ ಅಥವಾ ಸಾಗರ ಜನನ ಸರ್ಕಾರ ಗುರ್ತು ಮಾಡ್ತಿಲ್ವ ಅಥವಾ ಜಿಲ್ಲಾಧಿಕಾರಿಗಳು ಆ ಬಗ್ಗೆ ಯಾಕಂದ್ರೆ ಇಲ್ಲಿ ಸಾಗರದಲ್ಲಿ 2-3 ಸರಿ ಜಿಲ್ಲಾ ಮಂತ್ರಿಗಳು ಬಂದು ಮೀಟಿಂಗ್ ಮಾಡೋಗಿದ್ದಾರೆ ಅಧಿಕಾರಿಗಳು ಅಥವಾ ಶಾಸಕರು ಸಹ ಕರೋನಾ ಸಂಬಂಧ ಮೀಟಿಂಗ್ ಮಾಡಿದ್ದಾರೆ ಆದ್ರೆ ನಗರಸಭೆಗೆ ಕರೋನಾ ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟ ಯಾವುದೇ ಒಂದು ರೂಪಾಯಿ ಅನುದಾನ ಇವತ್ತಿನ ತನಕ ಕೊಟ್ಟಿಲ್ಲ ಇವತ್ತೇನು ಟೌನ್ ಅಲ್ಲಿ ಏನು ಸ್ಯಾನಿಟೈಸರ್ ಮಾಡಿದಿರ್ಬೋದು ಅಥವಾ ಎಲ್ಲಾ ವಿಚಾರ ಕರೋನಾ ಸಂಬಂಧಪಟ್ಟಂಗೆ ಮಾಡಿರೋ ಕೆಲಸಗಳನ್ನ ಅಷ್ಟು ಹಣವನ್ನು ನಗರಸಭೆ ಜನರಲ್ ಫಂಡಿಂದನೇ ಪೇಮೆಂಟ್ ಆಗಿರೋದು ಆದ್ರಿಂದ ಇದನ್ನ ನಾವು ಸರ್ಕಾರ 25 ನೀತಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಕರೋನಾ ಈ ತರ ಹಣ ಖರ್ಚು ಮಾಡ್ತಾ ಇದೀವಿ ಅನ್ನೋದು ಬೆಂಗಳೂರು ಹೇಳ್ತಾರೆ ಆದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ವಿಶೇಷವಾದ ಹಣಕಾಸಿನ ವ್ಯವಸ್ಥೆ ಮಾಡದಿರದೆ ಇವತ್ತು ಸಾಗರ ಟೌನ್ ಅಲ್ಲಿ ನಗರಸಭೆಯವರು ವ್ಯವಸ್ಥಿತವಾಗಿ ಜನರ ಜಾಗೃತಿಗೊಳಿಸೋದಕ್ಕೆ ಒಂದು ಕಾರಣ ಆಗಿರುತ್ತೆ ಇದನ್ನ ನಾವು ಕಾಂಗ್ರೆಸ್ ಪಕ್ಷದಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಆ ಸಂಬಂಧಪಟ್ಟಂಗೆ ನಾವು ನಿಮಗೆ ದಾಖಲೆಯನ್ನು ಕೊಟ್ಟಿದ್ದೀನಿ ಅದರೊಳಗೆ ಏನೇನು ಕಂಟೈನ್ಮೆಂಟ್ ಜೋನ್ ಆಗಿತ್ತು ಏನ್ ಎಷ್ಟು ಜನ ಪ್ಲೇಸ್ ಆಗಿದ್ರು ಪ್ರಥಮ ಅಂತ ದ್ವಿತೀಯ ಅಂತ ಬಗ್ಗೆ ಬರೆದಿದೆ
ಹಣ ಬಂದಿಲ್ಲ ಅನ್ನೋ ಬಗ್ಗೆ ನನಗೆ ನಾನು ರೈಟಿಂಗಲ್ಲಿ ತಗೊಂಡಿದ್ದೀನಿ, ರೈಟಿಂಗಲ್ಲಿ ಕೊಟ್ಟಿರೋದು. ಯಾಕಂದರೆ ನಾನು ಒಂದು ಕೇಳಿದ್ದೆ ನಗರಸಭೆಗೆ, ನಗರ ವ್ಯಾಪ್ತಿಯಲ್ಲಿ ಕಂಟೋನ್ಮೆಂಟ್ ಜೋನ್ ಘೋಷಿಸಿದ ಪ್ರದೇಶಗಳ ನಿರ್ವಹಣೆ ಸಂಬಂಧ ಸರ್ಕಾರದಿಂದ ವಿಶೇಷ ಅನುದಾನ ಅಡಿಯಲ್ಲಿ ಎಷ್ಟು ಹಣ ಬಂದಿತ್ತು ಅಂತ ಕೇಳಿದ್ದೆ ಅಮೌಂಟ್. ಅದಕ್ಕೆ ಸಾಗರ ನಗರ ವ್ಯಾಪ್ತಿಯಲ್ಲಿ ಕಂಟೋನ್ಮೆಂಟ್ ಘೋಷಿಸಲ್ಪಟ್ಟ ಪ್ರದೇಶಗಳಿಗೆ ನಿರ್ವಹಣೆ ಸಂಬಂಧ ಸರ್ಕಾರದಿಂದ COVID-19 ವಿಶೇಷ ಅನುದಾನದಡಿಯಲ್ಲಿ ಯಾವುದೇ ಹಣ ಬಿಡುಗಡೆ ಆಗುವುದಿಲ್ಲ ಅಂತಾನೆ ನಗರಸಭೆಯವರು ನಮಗೆ ಕೊಟ್ಟರು. ಆದ್ರಿಂದ ನಗರಸಭೆಯವರೇ ಇದನ್ನ ಒಪ್ಕೊಂಡಿರೋದ್ರಿಂದ ಸ್ಥಳೀಯ ಶಾಸಕರು ಮತ್ತು ತಾಲೂಕಾಡಳಿತ ಸಂಪೂರ್ಣವಾಗಿ ಸಾಗರದ ಜನಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ಬಿಡುಗಡೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ವಿಫಲವಾಗಿದೆ ಇದು ಒಂದು. ಎರಡನೇದಾಗಿ ಇನ್ನು ಇತ್ತೀಚಿನ ಇನ್ನೊಂದು ಪ್ರಚಾರ ತಗೊಂಡ್ತಾ ಇದ್ದಾರೆ ಅಧಿಕಾರಿ ವರ್ಗದವರು ಅಥವಾ ತಾಲೂಕಿನಿಂದ. ನಾವು ಸಾಗರ ಸಬ್ ಡಿವಿಷನ್ ಆಸ್ಪತ್ರೆಯಲ್ಲಿ ಕೋವಿಡ್ ವಿಶೇಷ ವಾರ್ಡ್ನ ನೇಮಕ ಮಾಡಿದ್ದೇವೆ. ಸರಿ ಇದೆ, ಅದೇನು ತಪ್ಪಲ್ಲ. ಯಾಕೆಂದರೆ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಪೇಷಂಟ್ಸ್ಗಳು ಜಾಸ್ತಿ ಆದಾಗ ಅಡಿಷನಲ್ ಆಗಿ ಸಬ್ ಡಿವಿಷನ್ ಆಸ್ಪತ್ರೆಗಳಲ್ಲಿ ಈ ಥರದ ಒಂದು ವಿಶೇಷ ವಾರ್ಡ್ ಮಾಡೋದು ಜನಕ್ಕೆ ಉಪಯೋಗನೇ. ಆದರೆ ಆ ಥರ ವಾರ್ಡ್ ಮಾಡಿದ ಮೇಲೆ ಅದು ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗನ ಒದಗಿಸೋದು ಸಹ ನಮ್ಮ ತಾಲೂಕು ಆಡಳಿತದ ಡಿಮ್ಯಾಂಡ್ ಮೇಲೆ ಜಿಲ್ಲಾಡಳಿತದ ಜವಾಬ್ದಾರಿ. ಆದರೆ ಸಾಗರದಲ್ಲಿ ಇವತ್ತು ನಿನ್ನೆ ನಾವು ಎನ್ಕ್ವೈರಿ ಮಾಡಿದಾಗ ಏನು ರೆಗ್ಯುಲರು ನಮ್ಮ ಸಾಗರ ವಿಶೇಷ ವಾರ್ಡ್ ಅಂತ ಯಾಕೆ ಸ್ಪೆಷಲ್ ಆಗಿ ಹೇಳ್ತೀನಿ ಅಂದರೆ COVID-19 ಹೆಲ್ತ್ ವಿಶೇಷ ವಾರ್ಡ್ ಅಂತಲೇ ಅದಕ್ಕೆ ಹೆಸರು. ಅದರಲ್ಲಿ 40 ಮೇಲ್ ಮತ್ತು 40 ಫಿಮೇಲ್ ಬೆಡ್ಗಳಿವೆ, ಟೋಟಲ್ 80 ಬೆಡ್ಡು. ಆ ಸಂಬಂಧಪಟ್ಟಂಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ಅಥವಾ ಅವರ ಸರ್ಕ್ಯುಲರ್ ಪ್ರಕಾರ ಸುಮಾರು ನರ್ಸು ಮತ್ತು ನರ್ಸು ಡಾಕ್ಟರ್ ಅಂದರೆ ಡಾಕ್ಟರ್ 8 ಜನ ಬೇಕು, ಸ್ಪೆಷಲ್ ಆಗಿ ನರ್ಸು 23 ಜನ ಬೇಕು, ಫಾರ್ಮಸಿಸ್ಟ್ 2 ಜನ ಬೇಕು, ಲ್ಯಾಬ್ ಟೆಕ್ನಿಷಿಯನ್ 6 ಜನ ಬೇಕು, ಎಕ್ಸ್ರೇ ಟೆಕ್ನಿಷಿಯನ್ 2 ಜನ ಬೇಕು. ಇದು ಆಸ್ಪತ್ರೆ ಕೋವಿಡ್ ಬೆಡ್ಡಿನ ಒಳಗಡೆ ಬೇಕಾದಂಥ ನೆಸೆಸಿಟಿ ಇರುವಂಥ ಸಿಬ್ಬಂದಿ ಬಂದ. ಆದರೆ ಏನು ಎಷ್ಟು ಜನ ಹೋಗಿ ಸರ್, ಖಾಲಿ 4 ಜನ ನರ್ಸು 2 ಜನ ಫಾರ್ಮಸಿಸ್ಟ್ ಮಾತ್ರ ಹೋಗಿ ಸರ್, 41 ಜನ ಇರೋದಾಗಲಿ 6 ಜನ ಮಾತ್ರ ಹೋಗಿ ಸರ್. ಆದರೆ ಹೆಂಗೆ ನಿರ್ವಹಣೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಸಬ್ ಡಿವಿಷನ್ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಕಾಯಿಲೆ ಸಂಬಂಧಪಟ್ಟಂತ ಬರುವಂತ ರೆಗ್ಯುಲರ್ ಡಾಕ್ಟರ್ಗಳೇ ನರ್ಸ್ಗಳೇ ಇದನ್ನ ಹೆಚ್ಚುವರಿಯಾಗಿ ಕೆಲಸ ಮಾಡ್ತಾರೆ. ಇದು ಸಮಸ್ಯೆ ಏನಂದ್ರೆ ನಾವು ಸುಮಾರು TV ಮಾಧ್ಯಮದ ಮೂಲಕ ನೋಡಿದೀವಿ, ಯಾರೋ ಲೇಡಿ ಡಾಕ್ಟರು ಈ ತರ ಕೋವಿಡ್ ಸೆಂಟರ್ ಅಲ್ಲಿ ಕೆಲಸ ಮಾಡಿದಾಗ ಆ ಡ್ಯೂಟಿ ಆದ್ಮೇಲೆ 14 ದಿನ ಕ್ವಾರಂಟೈನ್ ಮಾಡ್ತಾರೆ, ಆಮೇಲೆ ಮನೆ ಹೋಗಿದ್ದು ಆ ಮಗು ಅಳೋದು ಎಲ್ಲ ಆ ಸೆಂಟಿಮೆಂಟ್ಸ್ ಇವಾಗ ನೋಡಿದೀವಿ. ಹಾಗಾದ್ರೆ ಸಾಗರದಲ್ಲಿ ಇವರು ಸ್ಪೆಷಲ್, ಯಾಕಂದ್ರೆ ಇನ್ನೂ 32 ಜನ ಇದ್ದಾರೆ ಇನ್ಪೇಷೆಂಟ್ ಆಗಿ ಇಲ್ಲಿ ಕೋವಿಡ್ ಸ್ಪೆಷಲ್ ವಾರ್ಡಲ್ಲಿ ರೆಗ್ಯುಲರ್ ಡಾಕ್ಟರ್ಗಳೇ ಮೇಲೆ ಹೋಗಿ ಟ್ರೀಟ್ಮೆಂಟ್ ಮಾಡಿ ಮತ್ತೆ ರೆಗ್ಯುಲರ್ ಬರುವಂತಹ ಬೇರೆ ಕಾಯಿಲೆ ಪೇಷಂಟ್ಗಳು ಇವರೇ ಟ್ರೀಟ್ ಮಾಡಿದ್ದಾರೆ. ಈ ಕೋವಿಡಿನ ಏನು ನಮ್ಮ ಸರ್ಕ್ಯುಲರ್ ಹೊರಡಿಸಿದ ಹೆಲ್ತ್ ಬುಲೆಟ್ ಹೆಲ್ತ್ ಇವರು ಸರ್ಕ್ಯುಲರ್ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇದು ಎಲ್ಲಿ ಯಾವಾಗ ಯಾವ ರೀತಿ ಹರಡತ್ತೆ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ನಾನಾ ಥರದಲ್ಲಿ ಎಕ್ಸ್ಪ್ಲನೇಷನ್ ಬರುತ್ತೆ, ಆ ವಸ್ತಾಗಿ ಟ್ರೇಸ್ ಆದಾಗಲೂ ಸಹ ನಾವು ಎಲ್ಲಿಂದ ಬರುತ್ತೆ ಅಥವಾ ಮೇಲೆ ರಿಯಾಯಿತಿ ಬರುತ್ತೆ ಅಥವಾ ಡಾಕ್ಟರ್ಗಳಿಗೂ ಸಹ ಬಂದಿದ್ದು ನೋಡಿ. ಯಾಕಂದ್ರೆ ಈ ಕೋವಿಡ್ ಪೇಷಂಟ್ ನೋಡುವಂಥ ಡಾಕ್ಟರ್ಗಳು ಇವತ್ತು ಸಾಕಷ್ಟು ತಮ್ಮ ಜೀವನೇ ಕಳ್ಕೊಂಡಿದ್ದಾರೆ. ಸ್ಪೆಷಲ್ ಮಾಡಂದ್ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಒತ್ತಾಯ ಅಂದರೆ ಅದನ್ನು ನೀವು ಮಾಡೋ ಪೂರ್ವದಲ್ಲಿ ಪೂರ್ವ ಎಲ್ಲ ಸಿಬ್ಬಂದಿಗಳ ಸಿದ್ಧತೆ ಮಾಡ್ಕೊಂಡು ರೂಮಲ್ಲಿ ಬೆಡ್ ಹಾಕಬೇಕು ಹೊರತು ಬೆಡ್ ಹಾಕಿ ರೂಮ್ ಮಾಡ್ಕೊಂಡು ಆಮೇಲೆ ಸಿಬ್ಬಂದಿ ಹುಡ್ಕೋದಲ್ಲ. ಯಾಕಂದ್ರೆ ಈಗ ಅವ್ರು 80 ಜನಕ್ಕೆ ಅಷ್ಟು ಸಿಬ್ಬಂದಿ ಈಗ ಇರೋ ಪೇಷೆಂಟ್ಗೆ ಸಾಕು ಅನ್ನೋ ಅಭಿಪ್ರಾಯ ನಾಳೆ ಅಕಸ್ಮಾತ್ ನೀವು ಡಾಕ್ಟರ್ ಕಡೆ ಹೇಳ್ತಾರೆ ಇಲ್ಲ ಅದು ಫಿಲಪ್ ಆಗ್ತಾ ಇದ್ದಂಗೆ ನಾವು ಸಿಬ್ಬಂದಿ ಕಸ್ಕೊಂತೀವಿ ಅಂತ. ಇದು ಯಾಕಂದ್ರೆ ಇದು ಯಾವುದೋ ಸ್ಪೇರ್ ವೆಹಿಕಲ್ಗಳು ಕಸ್ಕಂಡಂಗಲ್ಲ. ಯಾಕಂದ್ರೆ ಇವತ್ತು ಕೊರೋನಾ ಅನ್ನೋದು ಇವತ್ತು ಒಬ್ಬ ಅಡ್ಮಿಟ್ ಆಗ್ಬೋದು ಇಲ್ಲ 50 ಜನ ಆಗ್ಬೋದು. ಆದ್ರೆ ನಾವು ಪೂರ್ವಭಾವಿಯಾಗಿ ಏನು ನಾವು ವಾರ್ಡ್ ಮಾಡಿದ್ವಿ 80 ಜನ ಬೆಡ್ಡಿಗೆ ಫುಲ್ ಇದ್ದಾರೆ ಅನ್ನೋ ಕಲ್ಪನೆ ನಾವು ಸಿಬ್ಬಂದಿ ವರ್ಗನ ರೆಡಿ ಇಟ್ಕೊಂಡು ಅದ್ ಬಿಟ್ಕೊಂಡು. ಯಾಕಂದ್ರೆ ಇವತ್ತು 2 ಜನ ಫಿಸಿಷಿಯನ್ ಇದ್ರು ಮಹಿಳಾ ಡಾಕ್ಟರ್ ಅವರಿಬ್ರು ರಜದಲ್ಲಿ ಇದ್ದಾರೆ, ಅವ್ರಿಗೆ ಬಂದು ಇನ್ನೊಬ್ರು ಯಾರು ಡ್ಯೂಟಿ ಮಾಡ್ತಾರೆ, ಆ ಅಮ್ಮ ಏನು ಕೋವಿಡ್ ಹೋಗಲ್ಲ. ಹಂಗಾಗಿ ಅಲ್ಲಿಯೂ ಸಹ ಕೋವಿಡ್ ಒಂದು ಲೇಡಿ ಡಾಕ್ಟರ್ ಕೊರತೆ ಇದೆ. ಅಂದ್ರೆ ಟೋಟಲ್ ಆಗಿ ನಾನು ಹೇಳೋ ಪ್ರಕಾರ ಏನು 40 ಜಾಸ್ತಿ ಪ್ಲಸ್ ಸಿಬ್ಬಂದಿ ಕೊರತೆ ಇರೋದ್ರೊಂದಿಗೆ ಆ ಸಂಬಂಧಪಟ್ಟ ಇವತ್ತು ನನಗೂ ಯಾವುದೇ ಒಂದು ಇಲ್ಲಿಗೆ ಜಿಲ್ಲಾ ಕೇಂದ್ರದಿಂದ ಕಳಿಸುವಂತ ಯಾವುದೇ ಪತ್ರಿಕೆಗಳು ಸಹ ತಾಲೂಕಾಡಳಿತ ಮಾಡಿ. ಸಾಗರ ತಾಲೂಕಿನಲ್ಲಿ COVID-19 ಆರೈಕೆ ವಿಷಯದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರೋದನ್ನು ಅತ್ಯಂತ ಸಮರ್ಪಕವಾಗಿ ಮಂದಟ್ ಮಾಡಿದ್ದಾರೆ. ಇದು
ಇಡೀ ರಾಜ್ಯದಲ್ಲೇ ಈ ಸ್ಥಿತಿ ಆಗಿದೆ. ಏನು ಮೋದಿಯವರ ಈ ಆತ್ಮನಿರ್ಭರ ಅಂತ ಹೇಳ್ತಾರೆ, ಆ ಶಬ್ದವೇ ನಮ್ಮ ವಸ್ತು. ಅದರ ಉದ್ದೇಶದ ರೀತಿ ಇವತ್ತು ಆತ್ಮನಿರ್ಭರ ಅಲ್ಲ, ಇರುವ ಉದ್ಯೋಗಗಳು ಕೂಡ ಕಳ್ಕೊಂಡು ಜನ ಕಂಗಾಲಾಗುವ ಸ್ಥಿತಿಗೆ ಬಂದಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಅಸಂಘಟಿತ ವಲಯದ ಎಲ್ಲ ದುಡಿಮೆಯೂ ಕೂಡ ನಿಂತು ಹೋಗಿ ಅವರ ಬದುಕು ತೀರಾ ದುಸ್ಥಿತಿಗೆ ಬಂದಿದೆ ಅಂತ. ಸಾಗರ ತಾಲೂಕಿನಲ್ಲೇ ಈ ಅಸಂಘಟಿತ ವಲಯ ಏನು ರಾಹುಲ್ ಗಾಂಧಿಯವರು ಹೇಳ್ತಾರೆ, ಆ ವರ್ಗದ ಜನ ಸುಮಾರು 10,000 ಜನ ನಿರುದ್ಯೋಗಿಗಳಾಗಿದ್ದಾರೆ. ಅವರ ಬದುಕಿಗೆ ಬೇರೆ ದಾರಿ ಇಲ್ಲ. ಈ ಉದಾಹರಣೆಗೆ ಬಸ್ಗಳಿಗೆ ಕೆಲಸ ಮಾಡೋರು, ಬಸ್ ಡ್ರೈವರ್ಗಳು, ಕಂಡಕ್ಟರ್ಗಳು, ಕ್ಲೀನರ್ಗಳು, ಆಟೋ ರಿಕ್ಷಾ ಓಡಿಸುವಂಥವ್ರು, ಟ್ಯಾಕ್ಸಿಯವರು, ಅಂಗಡಿಗಳಲ್ಲಿ ಕೆಲಸ ಮಾಡುವಂಥವ್ರು. ಒಬ್ಬ ಫೈನಾನ್ಸರ್ ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ರು, ನಾನು 3 ಜನ ಇಟ್ಕೊಂಡಿದ್ದೆ, ಒಬ್ಬ ಕಸ ಗುಡಿಸೋ 4 ಜನ ಇಟ್ಕೊಂಡಿದ್ದೆ, ಅಷ್ಟನ್ನು ತೆಗೆದುಹಾಕಿಬಿಟ್ಟೆ. ಹೀಗೆ ಎಲ್ಲ ಅಂಗಡಿಗಳಲ್ಲಿ ಕೆಲಸ ಮಾಡೋರು, ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು, ಬಸ್ ಓಡಿಸೋರು, ಬಸ್ ಕಂಡಕ್ಟರ್ಗಳಾದವರು, ಹೀಗೆ ಇಡೀ ಈ ಅಸಂಘಟಿತ ವಲಯದ ಕಾರ್ಮಿಕ ವರ್ಗ ಏನಿದೆ, ಶ್ರಮಜೀವಿ ವರ್ಗ, ಅವರೆಲ್ಲರ ಜೀವನ ಮಟ್ಟವು ಕೂಡ ಕುಸಿದೋಗಿದೆ. ಅವರಿಗೆ ಯಾವುದೇ ಮೋದಿಯವರ ಆತ್ಮನಿರ್ಭರ ಕಾರ್ಯಕ್ರಮ ಜಾರಿಯಾಗಿಲ್ಲ ಇದುವರೆಗೂ ಕೂಡ. ಸಾಗರ ಒಂದನ್ನೇ ನಾವು ಪುಟ್ಟದಾಗಿ ಯೋಚನೆ ಮಾಡಿದ್ದೆವು, ಸುಮಾರು 10,000 ಜನ ಇದ್ದಾರೆ. ತಹಶೀಲ್ದಾರಿಗೆ ನಾನು ಕೇಳಿದೆ, ಬರೆದು ಕೇಳಿದ್ದೀನಿ, ಸಾಗರ ತಾಲೂಕಿನಲ್ಲಿ ಎಷ್ಟು ಜನರಿಗೆ ವೃದ್ಧಾಪ್ಯ ವೇತನ ಕೊಡ್ತೀರಿ, ಎಷ್ಟು ಜನರಿಗೆ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂದರೆ ವಿಕಲ, ಏನ ಕನ್ನಡದಲ್ಲಿ, ಆ ವೇತನವನ್ನು ಎಷ್ಟು ಜನರಿಗೆ ನೀವು ಕೊಡ್ತಾ ಇದ್ದೀರಿ ಆಯಿತಾ, ಇದು ಇದು ನಮಗೆ ಅವರ ಹೆಸರು ಮತ್ತು ಪಟ್ಟಿಯನ್ನು ಕೊಡಿ ಅಂತ ತಹಶೀಲ್ದಾರ ಉತ್ತರ ಕೊಟ್ಟಿದ್ದಾರೆ. ನೇರವಾಗಿ ಸರ್ಕಾರದಿಂದ ಬೆಂಗಳೂರಿಂದ ಅದು ಆನ್ಲೈನ್ನಲ್ಲಿ ಅವರ ಅಕೌಂಟಿಗೆ ಜಮಾ ಆಗೋದ್ರಿಂದ ನಮ್ಮ ಹತ್ರ ಯಾವುದೇ ದಾಖಲೆ ಇಲ್ಲ ಅಂತ ನನಗೆ ಉತ್ತರ ಕೊಟ್ಟಿದ್ದಾರೆ ತಹಶೀಲ್ದಾರ. ಈಗ 8 ತಿಂಗಳಿಂದ ವೃದ್ಧಾಪ್ಯ ವೇತನ ಆಗಲಿ, ಆಮೇಲೆ ವಿಧವಾ ವೇತನ ಆಗಲಿ, ವಿಧವಾ ವೇತನ ಆಗಲಿ ಅಥವಾ ಈ ಅಂಗವಿಕಲರಿಗೆ ಕೊಡಬೇಕಾದಂಥ ವೇತನ ಆಗಲಿ, ಇನ್ನು ಯಾವುದೇ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು ಏನಿದ್ದಾವೆ ಅದು 8 ತಿಂಗಳಿಂದ 1 ರೂಪಾಯಿ ಅವರ ಅಕೌಂಟಿಗೆ ಜಮಾ ಆಗಿಲ್ಲ, ಪರದಾಡ್ತಿದ್ದಾರೆ. ಇದು ಯಾವ ಥರದ ಆತ್ಮನಿರ್ಭರ್? ಇದು ಆತ್ಮನಿರ್ಭರ್ ಅಂದರೆ ಸೆಲ್ಫ್ ರಿಲಿಯಂಟ್ ಅಂತ ಟ್ರಾನ್ಸ್ಲೇಷನ್, ಕನ್ನಡದಲ್ಲಿ ಏನು ಸ್ವಯಂ ಉದ್ಯೋಗನ ಸ್ವಾವಲಂಬನೆ. ಇದು ಯಾವುದಾಗಿಲ್ಲ ಅದೆಲ್ಲ ಹೋಗಿ ಅವರೆಲ್ಲ ಅತ್ಯಂತ ದುಸ್ಥಿತಿಯಲ್ಲಿ ಇವತ್ತು ಇದ್ದಾರೆ. ಹಾಗೆ ಆರೈಕೆಯನ್ನು ಕೂಡ ನಮ್ಮ ಟೌನ್ ಅಧ್ಯಕ್ಷರು ಹೇಳಿದಾಗೆ ಆರೈಕೆಯೂ ಕೂಡ ವಿಫಲ ಆಗಿದೆ. ಇವತ್ತು ಎಲ್ಲರೂ ಕರೋನಾ ಬಂದಿದೆ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಇರೋ ಜೈಲಿಗೆ ಕರ್ಕೊಂಡು ಹೋಗ್ತಾರನೋ ಅನ್ನೋ ಭಯ ಏನು ಅವರಿಗೆ ಬರುತ್ತೆ, ಆ ಥರದ ಭಯ ಸೃಷ್ಟಿಯಾಗಿದೆ. ನಮ್ಮ ನೀವು ಕೊಂದೇ ಬಿಡ್ತಾರೋ ಏನೋ, ನಮಗೇನು ಆರೈಕೆ ಸಿಗುತ್ತೋ ಇಲ್ಲೋ, ಆ ಥರದ ಭಯ. ಒಂದು ಒಬ್ಬ ರೋಗಿಗೆ ಆತ್ಮವಿಶ್ವಾಸ ಮೂಡಬೇಕು, ನಾನು ಡಾಕ್ಟರ್ಗೆ ಹೋದರೆ, ನನಗೆ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಹೋದರೆ ನಾನು ಹುಷಾರಾಗಿ ಬರ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಮತ್ತೆ ಬರಬೇಕಲ್ಲ. ಆ ಆತ್ಮವಿಶ್ವಾಸವೇ ಇಲ್ಲದೆ ಭಯದಿಂದ ಅವನು ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ ಕಾಲ ಕಳಿಬೇಕಾಗಿದೆ. ಅವನ ಸ್ಥಿತಿ ಚಿಂತಾಜನಕ ಆಗ್ತಾ ಇದೆ. ಅವನು ಹುಷಾರಾಗಿ ಬರೋದು ಹೋಗಲಿ, ಅವನು ಬದುಕುಳು ಉಳಿದು ಅದು ಸಾಕಾಗಿದೆ. ಆ ಥರದ ಒಂದು ವಾತಾವರಣವನ್ನು ಇವತ್ತು ಈ ಕೋವಿಡ್ ಆರೈಕೆ ಕೇಂದ್ರಗಳು ಮಾಡ್ತಾ ಇದ್ದಾವೆ. ನಾನು ಡಾಕ್ಟರ್ನಾಗಲಿ, ಸ್ಥಳೀಯ ಆಡಳಿತವನ್ನು